ಸೀರಿಯಸ್ಲಿ ಇಷ್ಟೊಂದು ಸೌಂಡ್ ಬರುತ್ತಾ ನನ್ನ ಗಾಡಿ? ಗುರು ಅಷ್ಟು ದೂರ ಹೋಗ್ತಾ ಇದೆ ನನ್ನ ಗಾಡಿ, ಇನ್ನೂ ಇಲ್ಲಿವರೆಗೂ ಹೊಡಿತಾ ಇದೆ ಸೌಂಡು. ಓ ಇಲ್ಲಿ ಹೋಗುತ್ತೆ ಕೈ. ನಿದ್ದೆ ಮಾಡ್ಬಿಡ್ತೀರ ನೀವು ಲಾಂಗ್ ಟೂರಿಂಗಲ್ಲಿ? ಓಕೆ, ಇವಾಗ ವಿ ಆರ್ ಸ್ವಿಚಿಂಗ್ ಗಿ ಕೆ ಆಕಾಶ್ ಅವ್ರು ನಮ್ಮ ಗಾಡಿ ಓಡಿಸ್ತಾರೆ, ನಾವು ಅವ್ರ ಗಾಡಿ ಓಡಿಸ್ತೀವಿ. ಆ್ಯಕ್ಚುಲಿ ನೋಡ್ಬೇಕದು ಆಟೋ ಮೋಟರ್ ಸೈಕಲ್ ಯಾವ ಥರ ಇದೆ ಅಂತ. ಬರಲ್ಲ ನೋಡುವ, ಹೈಟ್ ಇದೆ, ಎಕ್ಸಾಸ್ಟ್. ಇದು ಆಕಾಶ್ದು ಹೊಸದು 390 ಅಡ್ವೆಂಚರು. ಸೊ ಇವಾಗ ನಾವು ಇದು ನೋಡ್ಸೋಣ. ಟ್ಯಾಂಕ್ ಬ್ಯಾಗ್ ಎಲ್ಲನೂ ಹಾಕಿದ್ದಾರೆ. ನಂದು ಸೇಮ್ ಆ್ಯಕ್ಚುಲಿ ಸೋಲೇಸು, ಬಟ್ ಸ್ವಲ್ಪ ಬಿಗ್ಗರ್ ವರ್ಷನ್ ಅನಿಸುತ್ತೆ. ಆ್ಯಕ್ಚುಲಿ ನನ್ನ ಗಾಡಿ ಓಡಿಸಿ ಈ ಗಾಡಿ ಓಡಿಸ್ತಿದ್ದೀನಲ್ಲ, ಲೈಕ್ ನಂದು ಫಸ್ಟ್ ಸ್ಟಾಕ್ ಯಾವ ಥರ ಇತ್ತೋ ಅದೇ ಥರನೇ ಇದೆ. ತುಂಬ ಸ್ಮೂತ್ ಅನ್ನಿಸ್ತಾ ಇದೆ. ಬಟ್ ಇನ್ನೊಂದೇನಂದರೆ ನನ್ನ ಗಾಡಿನಲ್ಲಿ ಆ ಎಕ್ಸಾಸ್ಟ್ ಕೊಡುತ್ತಲ್ಲ ಮಜಾ, ಅದು ಸಿಗ್ತಾ ಇಲ್ಲ ನನಗೆ. ದಿಸ್ ಈಸ್ ದ ಮೇನ್ ರೀಸನ್ ವೈ ಐ ಗಾಟ್ ದ ಎಕ್ಸಾಸ್ಟ್. ಸೀರಿಯಸ್ಲಿ ಇಷ್ಟೊಂದು ಸೌಂಡ್ ಬರುತ್ತಾ ನನ್ನ ಗಾಡಿ? ಗುರು ಅಷ್ಟು ದೂರ ಹೋಗ್ತಾ ಇದೆ ನನ್ನ ಗಾಡಿ, ಇನ್ನೂ ಇಲ್ಲಿವರೆಗೂ ಹೊಡಿತಾ ಇದೆ ಸೌಂಡು. ನಾನು ಓಡಿಸ್ಬೇಕಾದ್ರೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟೊಂದು ಸೌಂಡ್ ಬರುತ್ತೆ ಅಂತ. ಬಟ್ ಹ್ಯಾಂಡಲ್ ಬಾರ್ ಚೆನ್ನಾಗಿದೆ, ಹೈಟಾಗಿ ಕಂಫರ್ಟಾಗಿದೆ. ನನ್ನ ಗಾಡಿಗಿಂತ ಇದು ಇನ್ನೂ ಕಂಫರ್ಟ್ ಅಂತ ಅನ್ಸುತ್ತೆ. ಇದು ಆಟೋ ಮೋಟರ್ ಸೈಕಲ್ ಹೋದು, ಹ್ಯಾಂಡಲ್ ಬಾರು ನೆಕ್ಸ್ಟ್ ಲೆವೆಲ್ ಇದೆ. ಇರೋ ಸೌಂಡೇ ಬರ್ತಿಲ್ಲ ಗುರು ನಿಜವಾಗ್ಲು. ಅದ್ರಲ್ಲಿ ನೋಡಿ ಹೆಂಗ್ ಬರ್ತಾ ಇದೆ ಸೌಂಡು. ಬಟ್ ನಾನು ಅದೇ ನೋಡ್ತಾ ಇದ್ದೆ, ಆರ್ಟ್ ಆಫ್ ಮೋಟರ್ ಸೈಕಲ್ ಹ್ಯಾಂಡಲ್ ಬಾರ್ ಹಾಕ್ಸ್ಬೇಕಾ ಬೇಡವಾ ಅಂತ ಅಂದ್ಬಿಟ್ಟು. ಎನಿವೇ ಇದು ಇವ್ರ ಹತ್ರ ಇತ್ತಲ್ಲ, ಟೆಸ್ಟ್ ಮಾಡೋಣ ಅಂತ ಅನ್ಕೊಂಡೆ. ಚೆನ್ನಾಗಿದೆ, ಬಟ್ ಮೋಸ್ಟ್ ನನಗೆ ಅದು ಸ್ಟಾಕಲ್ಲಿ ಅಭ್ಯಾಸ ಆಗಿ ಆಗಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ. ಮೇ ಬಿ ಒಂದು ಸ್ವಲ್ಪ ಅಭ್ಯಾಸ ಆಗಬೇಕು, ಅಭ್ಯಾಸ ಆದರೆ ಚೆನ್ನಾಗಿರುತ್ತೆ. ನಾನೇನು ಅಂದ್ಕೊಂಡೆ, ಆ ಸ್ಟಾಕ್ ಹ್ಯಾಂಡಲ್ ಬಾರ್ ಇದೆಯಲ್ಲ ಅದಕ್ಕೇ ರೈಸರ್ಸ್ ಹಾಕ್ಸೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಅದ್ರದ್ದು ಆ್ಯಂಗಲ್ ಅದೆಲ್ಲ ನೀಟಾಗಿ ನಂಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಆಲ್ರೆಡಿ. ಆ ಗ್ರಿಪ್ದು ಮತ್ತು ಡಿಸ್ಟೆನ್ಸ್ ಎಲ್ಲನೂ, ಇದು ಸ್ವಲ್ಪ ಡಿಸ್ಟೆನ್ಸನ್ನು ಅಷ್ಟೇ ಅಗಲ ಇದೆ. ಇದು ಹ್ಯಾಂಡಲ್ ಬಾರ್ ಸಖತ್ ವೈಡ್ ಇದೆ. ಸೊ ನಂದು ಹಿಂಗೆ ಬರುತ್ತೆ, ಇದು ಸ್ವಲ್ಪ ವೈಡ್ ಇದೆಯಲ್ಲ, ಸೊ ಇಲ್ಲಿವರೆಗೂ ಹಿಂಗೆ ಆರಾಮಾಗಿ ಇಟ್ಕೊಬೋದು. ಬಟ್ ಏನಂದರೆ ಇಷ್ಟೊಂದು ಕಂಫರ್ಟ್ ಇದ್ದರೆ ನಾನು ಲಾಂಗ್ ಟೂರಿಂಗಲ್ಲಿ ಸ್ವಲ್ಪ ಲೇಸಿ ಆಗಿಬಿಡ್ತೀನಿ, ಒಂಥರ ನಿದ್ದೆ ಬಂದ್ಬಿಡುತ್ತೆ ಅನ್ಸುತ್ತೆ ನನಗೆ. ಬಟ್ ನೋಡೋಣ, ಲೆಟ್ಸ್ ಸಿ. ಬಟ್ ಸೀರಿಯಸ್ಲಿ ಗುರು, ಎಕ್ಸಾಸ್ಟ್ ಇದ್ರೇ ಮಜಾ, ಎಕ್ಸಾಸ್ಟ್ ಇಲ್ಲ ಅಂತಂದರೆ ಮಜಾ ಇರೋಲ್ಲ ಈ ಗಾಡಿ ಓಡಿಸೋಕ್ಕೆ. ಯಾರಿಗೂ ಬಸ್ಸವನು ಹಿಂಗೆ ಬರ್ತವನೆ ಇಲ್ಲಿವರೆಗೂ. ಹೆಂಗ ಅನ್ಸ್ತಿದೆ? ಸೌಂಡು ಜಾಸ್ತಿ ಅಂತ ಅನ್ನಿಸ್ತದ? ಡಿ ಬಿ ಕಿಲ್ಲರ್ ಎತ್ಬಿಟ್ಟಿದ್ದೀನಿ, ಡಿ ಬಿ ಕಿಲ್ಲರ್ ಇಲ್ಲ. ಇಲ್ಲಿ ಆಗ್ತವ್ರ ಎಲ್ಲಿ ಹೋಗೋದು ಏನು ಕತೆ? ಈ ಪ್ರಾಬ್ಲಮ್ ಅನ್ಸಲ್ಲ ನಿಮಗೆ? ಏ ಅನ್ಸಲ್ಲ. ಹಾಂ, ಓ ಇಲ್ಲಿ ಹೋಗುತ್ತೆ ಕೈ. ಓಕೆ, ಹೆಂಗೆ ಡಿಫ್ರೆನ್ಸ್ ಇದೆ ಬಟ್ ಸೌಂಡ್ ಟೂ ಮಚ್. ಹೌದಾ? ನಂಗೆ ಆ್ಯಕ್ಚುಲಿ ಅದಿದ್ರೇ ಒಂಥರ ಮಜಾ ಅನಿಸುತ್ತೆ. ಮಜಾ ಕೊಡ್ತೈತಿ ಬಟ್ ಲಾಂಗ್. ನಿಮಗೆ ಲಾಂಗ್ ಟೂರಿಂಗಲ್ಲಿ ಏನು ಗೊತ್ತಾ, ನನಗೇನು ಅನಿಸುತ್ತೆ, ನನ್ನ ಪರ್ಸ್ನಲ್ ಒಪಿನಿಯನ್, ನನಗೇನಿಸುತ್ತೆ ಇದು ಫಸ್ಟ್ ಆಫ್ ಆಲ್ ಸೌಂಡ್ ಇಲ್ಲಲ್ಲ, ಜೊತೆಗೆ ಇದು ಹ್ಯಾಂಡಲ್ ಬಾರು ಇನ್ನೂ ಸಖತ್ ಕಂಫರ್ಟ್ ಇದೆ. ನಿದ್ದೆ ಮಾಡ್ಬಿಡ್ತೀರ ನೀವು ಲಾಂಗ್ ಟೂರಿಂಗಲ್ಲಿ?
ಸೂದಿಂಗ್ ಇಲ್ಲ ಅಂತಂದ್ರೆ ಇರಿಟೇಟ್ ಆಗಿಲ್ಲ. ಹೌದಾ? ನನಗೆ ಸ್ವಲ್ಪ ಸೌಂಡ್ ಇರಬೇಕು. ಇಲ್ಲ ಏನಂತಾರ ಟ್ರಯಲ್ ಗಿಲ್ಸ್ ಮಾಡಕ್ಕೆ ಬೆಸ್ಟ್. ಹಾ ಹೌದು ಹೌದು ಕರೆಕ್ಟ್. ಓಕೆ, ಇಲ್ಲಿ ಯಾವುದೋ ಒಂದು ಹೋಟೆಲ್ ಕರ್ಕೊಂಡು ಬಂದಿದ್ದಾರೆ. ಫುಲ್ ಗ್ರಿಲ್ ಗಿಲ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ಫುಲ್ ಇಲ್ಲಿ ಬಿರಿಯಾನಿ ಗಿರಿಯಾನಿ ತಿನ್ಕೊಂಡು ನೋಡೋದು. ಓಕೆ, ಸೊ ಇವಾಗ ಬಿಸಿ ಬಿಸಿ ಬಿರಿಯಾನಿ ತಿಂತಾ ಇದೀವಿ. ತಂದಾಗ ಬಿಸಿ ಇತ್ತು ಆಲ್ರೆಡಿ, ಆರೋಗ್ಬಿಟ್ಟಿದೆ. ಇವರಿಬ್ರು ಲಾಗ್ ಮಾಡೋಷ್ಟು ತಣ್ಣಗಾಗೋಯ್ತು. ಸೊ ಈ ಕಡೆ ಮಟನ್ ಬಿರಿಯಾನಿ, ಈ ಕಡೆ ಮಟನ್ ಬಿರಿಯಾನಿ, ಅಲ್ಲಿ ಚಿಕನ್ ಬಿರಿಯಾನಿ, ಆ್ಯಂಡ್ ಇಲ್ಲಿ ಕುಷ್ಕ. ವೈ ಕುಷ್ಕ? ಕುಷ್ಕ ಬಾಯ್ಲ್ಡ್ ಎಗ್. ಕುಷ್ಕ ಬಾಯ್ಲ್ಡ್ ಎಗ್. ಸೊ ಇವಾಗ ಬಿರಿಯಾನಿ ತಿನ್ಕೊಂಡು ನೆಕ್ಸ್ಟ್ ಹೆಂಗೆ? ನೆಕ್ಸ್ಟ್ ಜೂಟ್ ಅದ ಬಿಟ್ಟರೆ ಮನೆ. ಸೊ ಇವಾಗ ಬಿರಿಯಾನಿ ಫಸ್ಟ್ ಮುಗಿಸ್ಬಿಡೋಣ. ಸೊ ಫಸ್ಟ್ ಏನು ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ನೈಸು, ಸರಿ ಹಂಗಾರೆ ಸಿಗುವ. ಬಾಯ್ ಬಾಯ್, ಸಿಗುವ ಮತ್ತೆ. ಇನ್ನೊಂದು ವರ್ಷ ಸಿಗಲ್ಲ. ನೀವು ಬೇರೆ ಕಡೆ ಹೋಯ್ತೀರಾ, ಬಿಸಿ ಇರ್ತೀರಾ ಅಂತ ಬಿಟ್ಟು ನಾವು ಕರೆಯಲ್ಲ ಜಾಸ್ತಿ. ಅದೇ ನಮ್ದು ಜಾಸ್ತಿ ವೀಕ್ಡೇಸ್ ಅಲ್ಲಿ ಮಾಡ್ಬಿಡ್ತೀವಲ್ಲ. ಅದೇ ನನ್ಗೆ ಅದೊಂದೆ, ನನ್ ಬರೀ ವೀಕೆಂಡ್ ಅಷ್ಟೇ ನಂದು. ನೋಡೋಣ ಈ ತರ ವೀಕೆಂಡ್ ಆದ್ರೆ ಮಾಡ್ಬಿಡ್ತೀನಿ. ವೀಕೆಂಡ್ ಒಂದೊಂದ್ಸರಿ ಮನೆಯಲ್ಲೂ ಅಲ್ಲಿ ಇದು ಅವು ಇವು ಎಲ್ಲ ಕರ್ಕೊಂಡು ಹೋಗ್ಬೇಕಾಗತ್ತೆ, ಅದಕ್ಕೆ ನಾನು ವೀಕ್ ಡೇಸ್ ಅಲ್ಲಿ ಹೋಗ್ಬಿಡ್ತೀನಿ. ಓಕೆ, ಇರ್ಲಿ ನೋಡೋಣ, ನೆಕ್ಸ್ಟ್ ಪ್ಲಾನ್ ಮಾಡೋಣ ಬಿಡಿ. ಇರ್ಲಿ, ನಾವು ಜೆ ಪಿ ನಗರ ಸಿಗುವ ಮತ್ತೆ. ಅದರಲ್ಲಿ ಇದು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್, ಜಿ ಪಿ ಎಸ್ ಕೊಟ್ಟಿದ್ರೆ ಮಸ್ತ್ ಇರ್ತಿತ್ತು. ಸೊ ಇವಾಗ ಬಿರಿಯಾನಿನ ಬ್ಯಾಟಿಂಗ್ ಮಾಡಿಕೊಂಡು ಲಂಚ್ ಇಲ್ಲೇ ಮುಗೀತು. ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ. ಇವಾಗ ಹಾರ್ವಳ್ಳಿ ಹತ್ರ ಇರೋದು. ಇವಾಗ ಎಲ್ಲರೂ ಸ್ಪ್ಲಿಟ್ ಆಗ್ತಾ ಇದ್ದಾರೆ. ನಾನು ಮತ್ತು ಗೀಕಿ ಆಕಾಶು ಅವರು ಜೆ ಪಿ ನಗರವರೆಗೂ ಬರ್ತಾರೆ. ನಾನು ಹಂಗೆ ಹೋಗ್ತೀನಿ ಮನೆಗೆ, ಅವರು ಅಲ್ಲಿಂದ ಅವ್ರ ಮನೆಗೆ ಹೋಗ್ತಾರೆ. ಇವಾಗ ಸಂತೋಷು ಮತ್ತು ಗೋಲ್ಡನ್ ಟೋಟಲ್ಲು ಇಬ್ಬರೂ ನೈಸ್ ರೋಡ್ ಹತ್ರನೇ ಡಿವಿಯೇಷನ್ ತೊಗೊಳ್ತಾರೆ. ಸೊ ನೋಡೋದ್ರಲ್ಲ ಗೈಸ್, ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಸೊ ಮುಂದೆ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳು ಬರುತ್ತೆ. ಸೊ ಸ್ಟೇ ಟ್ಯೂನ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶ್ವಲ್, ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿ ಯಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವಾಗ ಹೋಗಿ, ಏನು ಪ್ಲ್ಯಾನು? ಎಡಿಟಿಂಗ್ ಸ್ಟಾರ್ಟು. ಸಿಗುವ, ಕಾಲ್ ಮಾಡ್ತೀನಿ. ಹಾಂ, ಓಕೆ, ಬಾಯ್, ಹುಷಾರಾಗಿ.